देख रहे हैं बीजापुर इन्फो, मैं आपके साथ खलील कलादगी। लिंगायत प्रत्येक धर्म होराट के लीडर्स बीजापुर में एक प्रेस मीट करते हुए कहा कि लिंगायत धर्म को प्रत्येक धर्म करने और उसे माइनॉरिटी का दर्जा देने के रिटायर्ड जज नागमोहन दास की नेतृत्व की कमेटी ने राज्य सरकार को अपनी रिपोर्ट सौंप दी है। इस रिपोर्ट को कर्नाटक की कैबिनेट में मंजूरी देते हुए केंद्र सरकार को भेजने की मांग की। सरकार ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ರಚನೆ ಮಾಡಿತು. ಸರ್ಕಾರದಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ಬಹಳಷ್ಟು ಅರ್ಜಿಗಳು ಬಂದಿದ್ದವು. ಅವರು ಲಿಂಗಾಯತರು ಧರ್ಮ ಅಂತ ಆಗಬೇಕಂತ ನಾವು ಕೊಟ್ಟಿದ್ದೇವೆ, ಬೇರೆಯವರು ವೀರಶೈವ ಲಿಂಗಾಯತ ಆಗಬೇಕಂತ ಕೊಟ್ಟಿದ್ದರು. ಇಂಥ ಸಂದರ್ಭದಾಗ ಸರ್ಕಾರಕ್ಕೆ ಕನ್ಫ್ಯೂಷನ್ ಆದ ಸಂದರ್ಭದಲ್ಲಿ ಅವರೊಂದು ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ನಾಗಮೋಹನ್ ದಾಸರ ನೇತೃತ್ವದಲ್ಲಿ 7 ಜನರ ಸಮಿತಿಯನ್ನು ರಚನೆ ಮಾಡಿ ಏನೊಂದು ಇವತ್ತು ಅವರೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿ ಒಂದು ಸತ್ಯ ಏನಿದೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಏನಿದೆ ಅಂತ ನೋಡಿ ಇವತ್ತು ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕು, ಪ್ರತ್ಯೇಕ ಧರ್ಮ ಮಾನ್ಯತೆ ಕೊಡಬೇಕು ಹಾಗೂ ಅಲ್ಪಸಂಖ್ಯಾತ ಮಾನ್ಯತೆ ಕೊಡಬೇಕಂತೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಅದಕ್ಕೆ ನಾವು ಪ್ರಥಮವಾಗಿ ಸಮಿತಿಯ ಎಲ್ಲ ಸದಸ್ಯರಿಗೆ, ನ್ಯಾಯಮೂರ್ತಿಗಳಿಗೆ ನಾವು ಎಲ್ಲ ಸಮಸ್ತ ಲಿಂಗಾಯತ ಧರ್ಮೀಯರ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೇವೆ. ತದನಂತರ ಈ ಸರ್ಕಾರ ಮೌನ ನಡೆದಿರತಕ್ಕಂಥ ಸಚಿವ ಸಂಪುಟದಲ್ಲಿ ಈಗ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥ ಈ ವರದಿಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಾಗಿ ಆ ಸರ್ಕಾರಕ್ಕೆ ಕೂಡ ನಾವು ಇವತ್ತು ಹೃದಯಪೂರ್ವಕವಾಗಿ ಎಲ್ಲ ಲಿಂಗಾಯತ ಧರ್ಮೀಯರ ಪರವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಆದಷ್ಟು ಬೇಗ ಇದು ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಈ ಲಿಂಗಾಯತ ಧರ್ಮವನ್ನು ಅನುಮೋದನೆ ಮಾಡಲಿಕ್ಕೆ, ಕೇಂದ್ರ ಸರ್ಕಾರದಿಂದ ಅನುಮೋದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಶಿಫಾರಸನ್ನು ಕಳಿಸಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಹೀಗಾಗಿ ಈ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಭೇದ ಭಾವ ಬೇಡ. ವೀರಶೈವರು ಎಲ್ಲರೂ ಇದಕ್ಕೆ ಒಂದು ವೇಳೆ ಮಾನ್ಯತೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿ ಪಾಸ್ ಮಾಡಿತು ಅಂತ ಹೇಳಿದ್ರೆ ಮುಂದೆ ಯಾವುದೇ ನಮ್ಮ ವೀರಶೈವ ಧರ್ಮದವರು ಕೂಡ ದೇವ್ರ ಧರ್ಮ ಇಲ್ಲ ವೀರಶೈವ ಅನ್ನೋದು, ಆದರೆ ವೀರಶೈವರು ಅಂತನ್ನುವಂಥ ಒಂದು ಭಾವನೆ ಇದೆ, ಅದನ್ನು ಹೋಗಲಾಡಿಸಿ ಲಿಂಗಾಯತರು ಎಲ್ಲರೂ ಒಕ್ಕಟ್ಟಿನಿಂದ ಕಾರ್ಯ ಮಾಡಿದರೆ ಒಂದು ನಮ್ಮ ಜನರಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಸರ್ಕಾರಕ್ಕಾಗಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಬಹಳಷ್ಟು ಕೂಲಂಕಷವಾಗಿ ಚರ್ಚಿಸಿ ಅದರ ಪುರಾವೆಗಳನ್ನು ನೋಡಿಕೊಂಡು ಅವರೊಂದು ಮಾನ್ಯತೆ ಮಾಡಿದ್ದಕ್ಕಾಗಿ ತಮಗೆ ನಮ್ಮ ಒಂದು ಧರ್ಮಕ್ಕೆ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಬಿಜಾಪುರ್ ಇನ್ಫೋಸಿಸ್.